शिक्षक गौरव हेच्चुवुदु केवल अवरु माडुव बोधनेयिंद मात्र साध्य नानु जाण ननगेल्ल गोत्तु नानु हेद्दुत्तारे अवेल्ल इल्ल ईग यावुदे जाति मत भेद भाषे अंदने नावेल्लरू ओंदे अंत शिक्षक केवल शिक्षकनल्ल अवनु शिल्पी अन्नोदन्न नावु तिळ्कोळ्ळबेकु दोड्ड पदवि अंद्रे शिक्षक ಹಾಗಿತ್ತು ಹಾಗಾದ್ರೆ ಶಿಕ್ಷಕರ ಮತ್ತು ಆ ವಿದ್ಯಾರ್ಥಿಗಳ ಸಂಬಂಧ ಒಂದು ಉತ್ತಮವಾಗಿರತಕ್ಕಂತ ಸಮಾಜ ನಿರ್ಮಾಣ ಮಾಡಬೇಕು ಅಂದ್ರೆ ಅಲ್ಲಿ ಶಿಕ್ಷಕರ ಪಾತ್ರ ಬಹಳ ದೊಡ್ಡದು ಅಂತ ತೋರಿಸ್ಕೊಟ್ಟವರು ಅಂತ ಹೇಳಿ ಸರ್ವೈಪಲ್ಲಿ ರಾಧಾಕೃಷ್ಣ ನಮಸ್ಕಾರ ವಿದ್ಯಾರ್ಥಿಗಳೇ ವೀಕ್ಷಕರೇ ನಾನು ನಾಗರಾಜ್ ತಮಗೆಲ್ಲ ಕನ್ನಡ ಅಮರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ತಮ್ಮೆಲ್ಲರಿಗೂ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳು ವಿದ್ಯಾರ್ಥಿಗಳೇ ವೀಕ್ಷಕರೇ ತಂದೆ ತಾಯಿ ಮಗುವಿಗೆ ಜನ್ಮ ಕೊಟ್ಟು ಸಾಕಿ ಸಲುವಿದರೂ ಸಹ ಆ ಮಗುವಿಗೆ ವಿದ್ಯೆಯನ್ನು ಕೊಟ್ಟು ಒಬ್ಬ ಉತ್ತಮ ವ್ಯಕ್ತಿಯನ್ನಾಗಿ ಸಮಾಜದಲ್ಲಿ ಒಬ್ಬ ಉತ್ತಮ ವ್ಯಕ್ತಿಯನ್ನಾಗಿ ಒಬ್ಬ ಸತ್ಪ್ರಜೆಯನ್ನಾಗಿ ಮಾಡತಕ್ಕಂತ ಕರ್ತವ್ಯ ಅಂತ ಹೇಳಿದ್ರೆ ಅದು ಗುರು ಆದ್ದರಿಂದ ಗುರುವನ್ನ ತ್ರಿಮೂರ್ತಿಗೆ ಹೋಲಿಸ್ತಾರೆ ಗುರು ಅಂತ ಹೇಳಿದ್ರೆ ತ್ರಿಮೂರ್ತಿಗಳಿಗೆ ಹೋಲಿಸ್ತಾರೆ ಅಂದ್ರೆ ಈ ಬ್ರಹ್ಮ ವಿಷ್ಣು ಮಹೇಶ್ವರ ಗುರು ಅಂದ್ರೆ ಬ್ರಹ್ಮ ಗುರು ಅಂದ್ರೆ ವಿಷ್ಣು ಗುರು ಅಂದ್ರೆ ಮಹೇಶ್ವರ ಆದ್ದರಿಂದ ಗುರುವನ್ನ ತ್ರಿಮೂರ್ತಿಗಳಿಗೆ ಹೋಲಿಸ್ತಾರೆ ಅದಷ್ಟೇ ಅಲ್ಲ ಒಂದು ಮಾತನ್ನು ಹೇಳ್ತಾರೆ ಪುರಂದರದಾಸರು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಎಲ್ಲಿವರೆಗೂ ನಾವು ಗುರುವಿನ ಗುಲಾಮನಾಗೋದಿಲ್ವೋ ಅವನ ಸೇವೆಯನ್ನ ಮಾಡೋದಿಲ್ವೋ ಅವರು ಹೇಳಿದಂತೆ ನಡೆದುಕೊಳ್ಳುವುದಿಲ್ಲವೋ ಅವರು ತೋರಿಸಿದ ದಾರಿಯಲ್ಲಿ ಸಾಗೋದಿಲ್ವೋ ಅವರ ನಿಯಮಗಳನ್ನ ಅವರ ಮಾತುಗಳನ್ನ ಪರಿಪಾಲಿಸುವುದಿಲ್ಲವೋ ನಮಗೆ ಶ್ರೇಷ್ಠತೆ ಅಂತಕ್ಕಂಥದ್ದು ಸಿಗೋದಿಲ್ಲ ನಾವು ಉನ್ನತ ಸ್ಥಾನಕ್ಕೆ ಹೋಗೋದಿಲ್ಲ ಆದ್ದರಿಂದ ಗುರುವಿನ ಗುಲಾಮನಾಗಬೇಕು ಅಂದರೆ ಮಾತ್ರ ಅಲ್ಲಿ ನಮಗೆ ಮುಕ್ತಿ ದೊರೆಯಲಿಕ್ಕೆ ಸಾಧ್ಯ ನಾವು ಶ್ರೇಯಸ್ಸನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನ ಪುರಂದರದಾಸರು ಹೇಳ್ತಾರೆ ಹೀಗೆ ನಾವು ಒಂದು ಗುರುವಿನ ಸ್ಥಾನ ಏನು ಅಂತ ತೋರಿಸ್ಕೊಟ್ಟವರು ಅಂತ ಹೇಳಿ ನಮಗೆ ಒಂದು ಗುರುವಿನ ಸ್ಥಾನ ಏನು ಅಂತ ತೋರಿಸ್ಕೊಟ್ಟವರು ಅಂತ ಹೇಳಿ ಅದು ಸರ್ವೇಪಲ್ಲಿ ರಾಧಾಕೃಷ್ಣ ಅವರು ಸಮಾಜದಲ್ಲಿ ಒಬ್ಬ ಶಿಕ್ಷಕನಿಗೆ ಉತ್ತಮ ಸ್ಥಾನಮಾನವನ್ನ ದೊರಕಿಸಿಕೊಟ್ಟವರು ಅಂತ ಹೇಳಿದ್ರೆ ಬೇರೆ ಯಾರು ಅಲ್ಲ ಅವರು ಸರ್ವೇಪಲ್ಲಿ ರಾಧಾಕೃಷ್ಣ ಅಂತಹ ಸರ್ವೇಪಲ್ಲಿ ರಾಧಾಕೃಷ್ಣವರ ಜನ್ಮದಿನವನ್ನ ಸೆಪ್ಟೆಂಬರ್ 5 ಅವರ ಜನ್ಮದಿನ ಅಂತವರ ಜನ್ಮದಿನವನ್ನ ಆ ವ್ಯಕ್ತಿಯ ಜನ್ಮದಿನವನ್ನ ನಾವು ಇಡೀ ದೇಶಾದ್ಯಂತ ರಾಷ್ಟ್ರಾದ್ಯಂತ ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ ಅಂತಹ ಮಹಾನ್ ಪುರುಷ ಸರ್ವೇಪಲ್ಲಿ ರಾಧಾಕೃಷ್ಣ ಅವರು ಜನಿಸಿದ್ದು 1888 ಸೆಪ್ಟೆಂಬರ್ 5 ತಮಿಳುನಾಡು ಮತ್ತು ಆಂಧ್ರದ ಗಡಿ ಪ್ರದೇಶವಾಗಿರ್ತಕ್ಕಂತಹ ತಿರುತ್ತಣಿಯಂಬಲ್ಲಿ ಅವರು ಜನಿಸ್ತಾರೆ 1888 ಸೆಪ್ಟೆಂಬರ್ 5 ಅವರ ಮುತ್ತಜ್ಜ ಸರ್ವೇಪಲ್ಲಿಯಿಂದ ತಿರುತ್ತಣಿಗೆ ಬಂದು ಅಲ್ಲಿ ಜನಿಸ್ತಾರೆ ಅವರ ತಂದೆ ಅಂದ್ರೆ ರಾಧಾಕೃಷ್ಣ ಅವರ ತಂದೆ ವೀರಸ್ವಾಮಿ ತಾಯಿ ಸೀತಾಮ್ಮ ಹೀಗೆ ಕಡು ಬಡತನದಲ್ಲಿ ಬೆಳೆದಿರತಕ್ಕಂತಹ ರಾಧಾಕೃಷ್ಣ ಅವರು ಮದ್ರಾಸಿನ ಕ್ರಿಶ್ಚಿಯನ್ ಕಾಲೇಜ್ನಲ್ಲಿ ಬಿಎ ಪದವಿಯನ್ನ ಪೂರ್ಣಗೊಳಿಸ್ತಾರೆ ಬಿಎ ಪದವಿಯನ್ನ ಪಡ್ಕೊಳ್ತಾರೆ ಆ ಒಂದು ಸಮಯದಲ್ಲಿ ಬಹಳ ಕಷ್ಟ ಇರುತ್ತೆ ಅವರು ಕಿರಿಯರಿಗೆ ಸಣ್ಣ ಮಕ್ಕಳಿಗೆ ಪಾಠವನ್ನ ಹೇಳ್ಕೊಡ್ತಾ ವಿದ್ಯಾರ್ಥಿ ವೇತನವನ್ನ ಪಡ್ಕೊಂಡು ತಮ್ಮ ಆಸಕ್ತಿ ವಿಷಯವಾಗಿರ್ತಕ್ಕಂತಹ ತತ್ವಶಾಸ್ತ್ರದಲ್ಲಿ ಎಂಎ ಪದವಿಯನ್ನು ಪಡ್ಕೊಳ್ತಾರೆ ಅದೇ ಅಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ಅಗಾಧ್ಯವಾಗಿರ್ತಕ್ಕಂತಹ ಸೇವೆಯನ್ನ ಮಾಡ್ತಾರೆ ತಮ್ಮದೇ ಆಗಿರ್ತಕ್ಕಂತಹ ಒಂದು ಕೊಡುಗೆಯನ್ನ ಶಿಕ್ಷಣ ಕ್ಷೇತ್ರಕ್ಕೆ ಕೊಡ್ತಾರೆ ಸರ್ವೇಪಲ್ಲಿ ರಾಧಾಕೃಷ್ಣ ಅವರು ಒಬ್ಬ ಸಾಮಾನ್ಯ ಶಿಕ್ಷಕನಾಗಿ ರಾಷ್ಟ್ರಪತಿಯ ಹುದ್ದೆಯನ್ನು ಅಲಂಕರಿಸಿ ದೇಶಕ್ಕೆ ತಮ್ಮದೇ ಆಗಿರ್ತಕ್ಕಂತಹ ಸೇವೆಯನ್ನ ನೀಡ್ತಾರೆ ಆ ಮಹಾನ್ ಪುರುಷ ಶಿಕ್ಷಣ ಕ್ಷೇತ್ರದಲ್ಲಿ ಅವರು ತಮ್ಮ ಸೇವೆಯನ್ನ ಪ್ರಾರಂಭ ಮಾಡ್ತಾರೆ ಅದು ಶಿಕ್ಷಣ ಕ್ಷೇತ್ರದಲ್ಲಿ ಉಪ ಸಹಾಯಕ ಇನ್ಸ್ಪೆಕ್ಟರ್ ಆಗಿ ಮದ್ರಾಸ್ನಲ್ಲಿ ತಮ್ಮ ಸೇವೆಯನ್ನ ಪ್ರಾರಂಭ ಮಾಡ್ತಾರೆ ಅದಲ್ಲದೆ ರಾಧಾಕೃಷ್ಣ ಅವರು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ತತ್ವಶಾಸ್ತ್ರದಲ್ಲಿ ಉಪ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ ಕಲ್ಕತ್ತಾದಲ್ಲಿ ತತ್ವಶಾಸ್ತ್ರದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ ಅದಷ್ಟೇ ಅಲ್ಲ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಸಂದರ್ಶನ ಪ್ರಾಧ್ಯಾಪಕರಾಗಿ ಅವರು ಸೇವೆಯನ್ನು ಸಲ್ಲಿಸ್ತಾರೆ ಅದಲ್ಲದೆ ಸರ್ವೇಪಲ್ಲಿ ರಾಧಾಕೃಷ್ಣ ಅವರು ಆಂಧ್ರ ದೆಹಲಿ ಬನಾರಸ್ ಈ ಸ್ಥಳಗಳಲ್ಲಿ ಇಲ್ಲಿಯ ವಿಶ್ವವಿದ್ಯಾನಿಲಯಗಳಲ್ಲಿ ಅವರು ಕುಲಪತಿಗಳಾಗಿಯೂ ಸಹ ಸೇವೆಯನ್ನ ಸಲ್ಲಿಸ್ತಾರೆ ಅದಲ್ಲದೆ ಅವರು ಮಕ್ಕಳನ್ನ ಎಷ್ಟು ತಮ್ಮ ಶಿಕ್ಷಣ ತಮ್ಮ ಒಂದು ಬೋಧನೆಯಲ್ಲಿ ಎಷ್ಟು ಆಕರ್ಷಣೆ ಮಾಡ್ತಾ ಇದ್ರೆ ಆ ಶಕ್ತಿ ಮಕ್ಕಳನ್ನ ಆಕರ್ಷಣೆ ಮಾಡತಕ್ಕಂಥ ಶಕ್ತಿ ಅವರಲ್ಲಿತ್ತು ಅವರ ಒಂದು ಬೋಧನಾ ಶೈಲಿ ಆಗಿರ್ಬೋದು ಅವರ ಒಂದು ನಿರಗ್ರತೆ ನಿರಗ್ಗಳತೆ ಆಗಿರ್ಬೋದು
ಅವರ ಒಂದು ವಿಷಯ ಪಾಂಡಿತ್ಯ ಆಗಿರಬಹುದು ಅದು ಅವೆಲ್ಲವೂ ಸಹ ಶಿಕ್ಷಕ ಅವೆಲ್ಲವೂ ಸಹ ವಿದ್ಯಾರ್ಥಿಗಳನ್ನ ಬಹಳ ಬೇಗನೆ ಆಕರ್ಷಣೆ ಮಾಡ್ಕೊಳ್ತಿದ್ದಂತೆ ಅವರು ಒಂದು ಮಾತು ಹೇಳ್ತಾರೆ ಶಿಕ್ಷಕರಿಗೆ ಶಿಕ್ಷಕರ ಸಮಾಜದಲ್ಲಿ ಶಿಕ್ಷಕರ ಗೌರವ ಹೆಚ್ಚುವುದು ಕೇವಲ ಅವರು ಮಾಡುವ ಬೋಧನೆಯಿಂದ ಮಾತ್ರ ಸಾಧ್ಯ ಅಂತಕಂತ ಮಾತನ್ನ ಹೇಳ್ತಾರೆ ಒಬ್ಬ ಶಿಕ್ಷಕನ ಗೌರವ ಹೆಚ್ಚುವುದು ಅವನು ಮಾಡುವ ಬೋಧನೆಯಿಂದ ಮಾತ್ರ ಅಂತ ಹೇಳಿ ಒಂದು ಮಾತನ್ನ ಹೇಳ್ತಾರೆ ಅಂದ್ರೆ ನಾನು ಜಾಣ ನನಗೆ ಎಲ್ಲ ಗೊತ್ತು ನನಗೆ ಹೆದರ್ತಾರೆ ಅವೆಲ್ಲ ಇಲ್ಲ ಈಗ ನನ್ನ ಜಾಣತನ ತೋರಿಸ್ಕೊಳ್ಬೇಕು ನನಗೆ ಗೌರವ ಸಿಗಬೇಕು ಶಾಲೆಯಲ್ಲಾಗಿರ್ಬೋದು ಕಾಲೇಜಿನಲ್ಲಾಗಿರ್ಬೋದು ಸಮಾಜದಲ್ಲಾಗಿರ್ಬೋದು ನನಗೆ ಗೌರವ ಸಿಗಬೇಕು ಅಂದ್ರೆ ಅವರು ಮಾಡುವ ಬೋಧನೆಯಿಂದ ಮಾತ್ರ ಅಂತಕಂತ ಮಾತನ್ನ ಹೇಳ್ತಾರೆ ರಾಧಾಕೃಷ್ಣನವರು ಅಂತಹ ರಾಧಾಕೃಷ್ಣನವರು ಒಬ್ಬ ಶಿಕ್ಷಕನಾಗಿ ಕೇವಲ ನಮ್ಮ ದೇಶ ಅಲ್ಲ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ದೇಶಗಳಿಗೂ ಭೇಟಿ ಕೊಡ್ತಾರೆ ತಮ್ಮ ಭಾಷಣದ ಮೂಲಕ ಹಿಂದೂ ಧರ್ಮದ ತತ್ವ ಮತ್ತು ಹಿಂದೂ ಸಂಸ್ಕೃತಿಯನ್ನ ಎಲ್ಲ ಕಡೆಗೂ ಸಾರ್ತಾರೆ ಅವರ ಒಂದು ಮೇಧಾವಿಯನ್ನ ಪರಿಗಣಿಸಿದ ಅವರ ಒಂದು ಬುದ್ಧಿವಂತಿಕೆಯನ್ನ ಕಂಡುಕೊಂಡ ಬಹಳ ಹತ್ತರದಿಂದ ನೋಡಿರ್ತಕ್ಕಂಥ ಜವಾಹರಲಾಲ್ ನೆಹರು ಅವರಿಗೆ ನಮ್ಮ ದೇಶದ ಉಪರಾಷ್ಟ್ರಪತಿಯಾಗಿ ನೇಮಕ ಮಾಡ್ತಾರೆ ಹೀಗೆ ರಾಧಾಕೃಷ್ಣ ಅವರು ನಮ್ಮ ದೇಶಕ್ಕೆ ಎರಡು ಬಾರಿಯಾಗಿ ಉಪರಾಷ್ಟ್ರಪತಿಯಾಗಿ ಸೇವೆಯನ್ನು ಸಲ್ಲಿಸ್ತಾರೆ ನಂತರ ರಾಷ್ಟ್ರಪತಿಯಾಗೂ ಸಹ ನಮ್ಮ ದೇಶಕ್ಕೆ ಅವರು ತಮ್ಮದೇ ಆಗಿರತಕ್ಕಂತಹ ಕೊಡುಗೆಯನ್ನು ಕೊಡ್ತಾರೆ ರಾಷ್ಟ್ರಪತಿಯಾಗೂ ಸಹ ದೇಶಕ್ಕೆ ತಮ್ಮದೇ ಆಗಿರತಕ್ಕಂತಹ ಕೊಡುಗೆಯನ್ನು ಕೊಟ್ಟವರು ಅಂತ ಹೇಳಿದ್ರೆ ಸರ್ವೇಪಲ್ಲಿ ರಾಧಾಕೃಷ್ಣ ಅವರು ಹೀಗೆ ಕೇವಲ ಒಬ್ಬ ಶಿಕ್ಷಕನಿಂದ ಮುಂದುವರೆದು ಒಬ್ಬ ಶಿಕ್ಷಕನಾಗಿ ನಂತರ ರಾಷ್ಟ್ರಪತಿಯವರೆಗೂ ದೇಶಕ್ಕೆ ಸೇವೆಯನ್ನ ನೀಡಿದ ಮಹಾನ್ ಪುರುಷ ಅಂತ ಹೇಳಿದ್ರೆ ಸರ್ವೇಪಲ್ಲಿ ರಾಧಾಕೃಷ್ಣ ಅವರು ಅವರ ಒಂದು ಬೋಧನೆ ಅವರ ಒಂದು ವಿಷಯ ಪಾಂಡಿತ್ಯ ಎಲ್ಲ ವಿದ್ಯಾರ್ಥಿಗಳನ್ನ ಆಕರ್ಷಿಸ್ತಾ ಇತ್ತು ಅಷ್ಟೇ ಅಲ್ಲ ವಿದ್ಯಾರ್ಥಿಗಳು ಅವರು ಎಷ್ಟು ಇಷ್ಟಪಡ್ತಾ ಇದ್ರು ಅಂತ ಹೇಳಿದ್ರೆ ಎಷ್ಟು ಗೌರವ ಕೊಡ್ತಾ ಇದ್ರು ಅಂತ ಹೇಳಿದ್ರೆ ಒಂದೊಂದು ಘಟನೆ ಹೇಳ್ಬಿಡ್ತೀನಿ ಅವರ ಜೀವನದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಅವ್ರು ಯಾವಾಗ ಮೈಸೂರಿನ ಮಹಾರಾಜ ಕಾಲದಿಂದ ಕೋಲ್ಕತ್ತಾಕ್ಕೆ ಪ್ರಾಧ್ಯಾಪಕರಾಗಿ ನೇಮಕಗೊಳ್ತಾರೋ ಆಗ ಅವರ ಒಂದು ಬೀಳ್ಕೊಡುಗೆ ಸಮಾರಂಭ ಯಾವ ರಾಜನಿಗೂ ಯಾವ ದೊರೆಗೂ ಸಹ ಅದು ಸಿಕ್ಕಿಲ್ಲ ಯಾವಾಗ ಮೈಸೂರಿನ ಮಹಾರಾಜ ಕಾಲೇಜಿಂದ ಕೋಲ್ಕತ್ತಾಕ್ಕೆ ಒಬ್ಬ ಪ್ರಾಧ್ಯಾಪಕರಾಗಿ ನೇಮಕಗೊಳ್ತಾರೋ ಅಂದು ಮೈಸೂರಿನಿಂದ ಅವರಿಗೆ ನೀಡಿದ ಮೈಸೂರಿನಲ್ಲಿ ಅವರಿಗೆ ನೀಡಿದ ಬೀಳ್ಕೊಡುಗೆ ಸಮಾರಂಭ ಅಂತಕ್ಕಂಥದ್ದು ಅಥವಾ ಬೀಳ್ಕೊಡುಗೆ ಅಂತಕ್ಕಂಥದ್ದು ಯಾವ ಚಕ್ರವರ್ತಿಗೂ ಸಹ ಸಿಕ್ಕಿಲ್ಲ ಅಂತಹ ಒಂದು ಬೀಳ್ಕೊಡುಗೆ ಅಲ್ಲಿಯ ವಿದ್ಯಾರ್ಥಿಗಳು ನೀಡ್ತಾರೆ ಅಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ವೈಭವಕ್ಕಿಂತ ಹೃದಯದಿಂದ ಹೊರಹೊಮ್ಮಿದ ಗುರುಪ್ರೇಮ ಜಾಸ್ತಿ ಆಗಿತ್ತು ವೈಭವ ಕಮ್ಮಿ ಇತ್ತು ಅಲ್ಲಿ ಮನಸ್ಸಿನಲ್ಲಿ ನಮ್ಮ ಗುರುಗಳು ನಮ್ಮ ಟೀಚರು ನಮ್ಮ ಶಿಕ್ಷಕರು ಅಂತಕ್ಕಂತ ಒಂದು ಗುರುಪ್ರೇಮ ಯಾವ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಇತ್ತು ಆದ್ದರಿಂದ ವಿದ್ಯಾರ್ಥಿಗಳು ಏನ್ ಮಾಡಿದ್ರು ಅಂದ್ರೆ ಮೈಸೂರಿನ ಮಹಾರಾಜ ಕಾಲೇಜಿಂದ ಅವರಿಗೆ ರೈಲ್ವೆ ಸ್ಟೇಷನ್ ಕರ್ಕೊಂಡ್ಬರ್ಬೇಕಾದ್ರೆ ಸಾರೋಟಿಗೆ ಕುದುರೆಯನ್ನ ಕಟ್ಟಿಲ್ಲ ಸ್ವತಃ ವಿದ್ಯಾರ್ಥಿಗಳೇ ಆ ಸಾರೋಟಿನ ಮೇಲೆ ಅವರನ್ನ ಕೂಡಿಸಿ ರೈಲ್ವೆ ಸ್ಟೇಷನ್ ವರೆಗೂ ಆ ಸಾರೋಟನ್ನು ಹೇಳ್ಕೊಂಡು ಬರ್ತಾರೆ ಅಂದ್ರೆ ಅಂದಿನ ವಿದ್ಯಾರ್ಥಿಗಳಲ್ಲಿ ಅವ್ರ ಬಗ್ಗೆ ಎಷ್ಟು ಗೌರವ ಇತ್ತು ಎಷ್ಟು ಅವರು ಆ ರಾಧಾಕೃಷ್ಣ ಅವ್ರನ್ನ ಪ್ರೀತಿಸ್ತಾ ಇದ್ರು ಅವರಿಗೆ ಎಷ್ಟು ಗೌರವ ಕೊಡ್ತಾ ಇದ್ರು ಅಂತಕ್ಕಂಥ ನಮ್ಗೆ ಇದರಲ್ಲೇ ಗೊತ್ತಾಗುತ್ತೆ ಅದಷ್ಟೇ ಅಲ್ಲ ಅವ್ರಿಗೇನು ಕಾಯ್ದಿರಿಸಿದ ಸೀಟು ಮತ್ತು ಕಂಪಾರ್ಟ್ಮೆಂಟ್ ಅದನ್ನ ಹೂವಿನಿಂದ ಅಲಂಕಾರ ಮಾಡಿರ್ತಾರೆ ಹೇಗೆ ಭಕ್ತರು ದೇವಸ್ಥಾನದಲ್ಲಿ ದೇವರನ್ನ ಅಥವಾ ದೇವಸ್ಥಾನವನ್ನ ಅಲಂಕಾರ ಮಾಡಿರ್ತಾರೋ ಅಷ್ಟು ಚೆಂದಾಗಿ ಹೂವನ್ನ ಹಾಕಿ ಅಲಂಕಾರ ಮಾಡಿರ್ತಾರಂತೆ ಅವರು ಕಾಯ್ದಿರಿಸಿದ ಸೀಟಿಗೆ ರೈಲ್ವೆ ಸ್ಟೇಷನ್ ರೈಲ್ವೆ ಕಂಪಾರ್ಟ್ಮೆಂಟ್ ಅಲ್ಲಿ ಅಷ್ಟೇ ಅಲ್ಲ ಇಡೀ ರೈಲ್ವೆ ಸ್ಟೇಷನ್ ಅಲ್ಲಿ ರಾಧಾಕೃಷ್ಣ ಅವರಿಗೆ ಜಯವಾಗಲಿ ಅಂತಕ್ಕಂತಹ ಒಂದು ಕೂಗು ಇಡೀ ರೈಲ್ವೆ ಸ್ಟೇಷನ್ ಅಲ್ಲಿ ಮೊಳಗುತ್ತಿತ್ತು ಅಂದಿನ ವಿದ್ಯಾರ್ಥಿಗಳಲ್ಲಿ ಅವ್ರನ್ನ ಕಳಿಸ್ಕೊಡ್ಬೇಕಾದ್ರೆ ರಾಧಾಕೃಷ್ಣ ಅವರನ್ನ ಕಳಿಸ್ಕೊಡ್ಬೇಕಾದ್ರೆ ವಿದ್ಯಾರ್ಥಿಗಳ ಕಣ್ಣಲ್ಲಿ ನೀರ್ ಬಂತಂತೆ ಆ ವಿದ್ಯಾರ್ಥಿಗಳು ಅಳೋದನ್ನ ನೋಡಿ ರಾಧಾಕೃಷ್ಣ ಅವರು ಹತ್ರಂತೆ ಹೇಗಿತ್ತು ಹಾಗಾದ್ರೆ ಶಿಕ್ಷಕರ ಮತ್ತು ಆ ವಿದ್ಯಾರ್ಥಿಗಳ ಸಂಬಂಧ ಅಂತಕ್ಕಂಥದ್ದು ನಾವು ಇದರಲ್ಲಿ ಬಹಳ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ವಿದ್ಯಾರ್ಥಿಗಳ ವೀಕ್ಷಕರೇ ಅಂತಹ ಒಂದು ಸಂಬಂಧ ವಿದ್ಯಾರ್ಥಿಗಳಲ್ಲಿ ಮತ್ತು ಶಿಕ್ಷಕರಲ್ಲಿ ಗಟ್ಟಿಯಾದ ಸಂಬಂಧ ಅಂತಕ್ಕಂಥದ್ದು ಇತ್ತು ಅನ್ನೋದಕ್ಕೆ ನಮಗೆ ಇದರಲ್ಲಿ ಬಹಳ ಸ್ಪಷ್ಟವಾಗಿ ಗೋಚರಿಸುತ್ತೆ ಅಷ್ಟೇ ಅಲ್ಲ ಈ ರಾಧಾಕೃಷ್ಣ ಅವರು ತಮ್ಮ ಮಾತಿನ ಮೂಲಕ ತಮ್ಮ ಬೋಧನಾ ಶೈಲಿ ಮೂಲಕ ವಿದ್ಯಾರ್ಥಿಗಳನ್ನ ಬಹಳ ಬೇಗ ಆಕರ್ಷಣೆ ಮಾಡ್ತಾ ಇದ್ದಾರೆ ಹೀಗೆ ಒಂದು ಸಮಾಜ ಉದ್ಧಾರ ಆಗ್ಬೇಕು ಅಂದ್ರೆ ಒಂದು ದೇಶ ಉದ್ಧಾರ ಆಗ್ಬೇಕು ಅಂದ್ರೆ ಒಂದು ಉತ್ತಮವಾಗಿರ್ತಕ್ಕಂತ ಸಮಾಜ ನಿರ್ಮಾಣ ಮಾಡಬೇಕು ಅಂದ್ರೆ ಅಲ್ಲಿ ಶಿಕ್ಷಕರ ಪಾತ್ರ ಬಹಳ ದೊಡ್ಡದು ಅಂತ ತೋರಿಸ್ಕೊಟ್ಟವರು ಅಂತ ಹೇಳಿ ಸರ್ವೇಪಲ್ಲಿ ರಾಧಾಕೃಷ್ಣ ಒಂದು ಸಮಾಜಕ್ಕೆ ಒಂದು ದೇಶಕ್ಕೆ ಶಿಕ್ಷಕನ ಪಾತ್ರ ಎಷ್ಟು ಮುಖ್ಯ ಅನ್ನೋದನ್ನ ಕೆಲವು ಅಂಶಗಳ ಮೂಲಕ ನನಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಒಬ್ಬ SSLC ವಿದ್ಯಾರ್ಥಿ ತನ್ನ ಜೀವನದಲ್ಲಿ ನಿಶ್ಚಯ ಮಾಡ್ಕೊಳ್ತಾನೆ ನಾನು ಡಾಕ್ಟರ್ ಆಗ್ಬೇಕು ಅಂದ್ರೆ ಅವನ ಡಾಕ್ಟರ್ ಮಾಡ್ತಾರೆ ಶಿಕ್ಷಕರು ಅವನ ಡಾಕ್ಟರ್ ಆಗಿ ನಿರ್ಮಾಣ ಮಾಡ್ತಾರೆ ಗುರುಗಳು ಆ ಶಕ್ತಿ ಇದೆ ಇವತ್ತು ನನಗೆ ಮ್ಯಾಥ್ಸೇ ಬರೋದಿಲ್ಲ ಅವ್ರ ಗಣಿತ ಬಹಳ ಕಷ್ಟ ಆಗ್ತಿದೆ ಅಂದ್ರೆ ಅಂತಹ ವಿದ್ಯಾರ್ಥಿಗಳನ್ನು ಕರೆದು ಚೆನ್ನಾಗಿ ಹೇಳ್ಕೊಟ್ಟು ಅವ್ರನ್ನ ಇಂಜಿನಿಯರ್ ಮಾಡ್ತಾರೆ ಒಬ್ಬ ವಿದ್ಯಾರ್ಥಿಗೆ ಭಾಷೆ ಬರ್ತಾ ಇಲ್ಲ
ಮಾತಾಡಲಿಕ್ಕೆ ಆಗ್ತಾ ಇಲ್ಲ, ಭಾಷೆ ಕಲಿಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಉತ್ತಮವಾಗಿ ಭಾಷೆ ಏನ್ ಹೇಗೆ ಮಾತಾಡಬೇಕು, ಹೇಗೆ ಬರೀಬೇಕು ಅನ್ನೋದನ್ನ ಹೇಳ್ಕೊಟ್ಟು ಅವನಿಗೆ ಭಾಷಾ ಶಿಕ್ಷಕನಾಗಿ ಮಾತಾಡತಕ್ಕ ಶಕ್ತಿ ಗುರುಗಳಲ್ಲಿದೆ. ಅಂತಹ ಮಹಾನ್ ಗುರುಗಳು ಒಬ್ಬರಾಗಿದ್ರು ಸರ್ವೇಪಲ್ಲಿ ರಾಧಾಕೃಷ್ಣನವರು. ಇಂತಹ ಶಕ್ತಿ ಗುರುಗಳಲ್ಲಿ ಇದೆ ಅಂತ ತೋರಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ನಾವು ನೋಡ್ತಾ ಹೋಗ್ತೀವಿ, ಒಂದು ಮನೆ ಕಟ್ಕೊಂಡಿರ್ತಾರೆ, ಗಂಡ ಹೆಂಡತಿ ಇಬ್ರು ಮಕ್ಕಳಿರ್ತಾರೆ, ದೊಡ್ಡ ಅರಮನೆ ಅಂತ ಮನೆ ಕಟ್ಕೊಂಡಿರ್ತಾರೆ, ಒಬ್ಬೊಬ್ಬ ವಿದ್ಯಾರ್ಥಿಗೂ ಒಂದೊಂದು ಕೋಣೆ ಇರುತ್ತೆ. ಆದ್ರೂ ಸಹ ವಿದ್ಯಾರ್ಥಿಗಳಿಗೆ ನಮಗೆ ಅಂತಹ ಮಕ್ಕಳಿಗೆ ಅಲ್ಲಿ ವಿದ್ಯಾಭ್ಯಾಸ ಹೇಳ್ಕೊಡಕ್ ಆಗಲ್ಲ. ದೊಡ್ಡ ಮನೆ, ಒಬ್ಬೊಬ್ರಿಗೆ ಒಂದೊಂದು ಕೋಣೆ, ಅಂತಹ ಸಂದರ್ಭ, ಅಂತ ಒಂದು ಶ್ರೀಮಂತಿಕೆ ಇದ್ರೂ ಸಹ ಅಲ್ಲಿಯ ತಂದೆ ತಾಯಿಗಳಿಗೆ ವಿದ್ಯೆನ ಹೇಳ್ಕೊಡಕ್ ಆಗೋದಿಲ್ಲ. ಅಂತಹ ಒಂದು ಸಂದರ್ಭ ಇದ್ರು ಇಲ್ಲಿ ಒಂದು ಕೋಣೆಯಲ್ಲಿ, ಶಾಲೆಯ ಒಂದು ಸಣ್ಣ ಕೋಣೆಯಲ್ಲಿ 50 ಮಕ್ಕಳನ್ನ ವಿದ್ಯಾರ್ಥಿಗಳನ್ನ ಇಟ್ಕೊಂಡು ಯಾವುದೇ ಜಾತಿ ಮತ ಭೇದ ಭಾಷೆ ಅಂದನೆ ನಾವೆಲ್ಲರೂ ಒಂದೇ ಅಂತಕ್ಕಂತಹ ಮನೋಭಾವನೆಯನ್ನು ಬೆಳೆಸಿಕೊಂಡು ಅಲ್ಲಿ ಶಿಕ್ಷಣ ನೋಡಿ ನೀಡತಕ್ಕಂತಹ ಶಕ್ತಿ ಕೇವಲ ಗುರುಗಳಿಗೆ ಮಾತ್ರ ಇದೆ, ಕೇವಲ ಶಿಕ್ಷಕನಿಗೆ ಮಾತ್ರ ಇದೆ. ಅಂತಹ ಶಕ್ತಿ ಕೇವಲ ಗುರುವಿಗೆ ಮಾತ್ರ ಇದೆ. ಇದು ಗುರುವಿನ ಮಹತ್ವ, ಇದು ಶಿಕ್ಷಕನ ಮಹತ್ವ. ಆದ್ದರಿಂದ ನಾವು ಮಕ್ಕಳಲ್ಲಿ ಯಾವುದೇ ಜಾತಿ ಮತ ಭೇದ ಅಂದರೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ನೀಡಬೇಕು ಅನ್ನೋದನ್ನ ನಾವು ಶಿಕ್ಷಕರಿಂದ ಗುರುವಿನಿಂದ ಕಲ್ತ್ಕೊಳ್ಬೇಕು. ಅಷ್ಟೇ ಅಲ್ಲ, ಒಂದು ಸಮಾಜ ಉದ್ಧಾರ ಆಗ್ಬೇಕು ಅಂದ್ರೆ ಕೇವಲ ಅಲ್ಲಿ ಉತ್ತಮ ವಿದ್ಯಾರ್ಥಿಗಳು ಇರಬೇಕು. ಒಂದು ದೇಶ ಉದ್ಧಾರ ಆಗ್ಬೇಕು ಅಂದ್ರೆ ಅಲ್ಲಿ ಕೇವಲ ಉತ್ತಮ ವಿದ್ಯಾರ್ಥಿಗಳಿಂದಲೇ ಮಾತ್ರ ಸಾಧ್ಯ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಗುರುಗಳು ಶಿಕ್ಷಕರು. ಅಷ್ಟೇ ಅಲ್ಲ, ಒಂದು ತೋಟದಲ್ಲಿ ಅನೇಕ ಸಸಿಗಳಿದಾವೆ, ಆ ತೋಟದ ಮಾಲೀಕ ಬೇರೆ ಯಾರು ಅಲ್ಲ ಗುರುಗಳು ಶಿಕ್ಷಕ ಅಂತಕ್ಕಂಥ ಮಾತನ್ನ ಸ್ವಾಮಿ ವಿವೇಕಾನಂದವರು ಹೇಳ್ತಾ ಹೋಗ್ತಾರೆ. ಒಂದು ದೇಶದ ಸಂಪತ್ತು ಅಂತ ಹೇಳಿದ್ರೆ ಬೇರೆ ಯಾರು ಅಲ್ಲ ಅದು ಶಿಕ್ಷಕ. ಒಂದು ದೇಶದ ಸಂಪತ್ತು ಅಂತ ಹೇಳಿದ್ರೆ ಬೇರೆ ಯಾರು ಅಲ್ಲ ಅದು ವಿದ್ಯಾರ್ಥಿಗಳು. ಅಂತಹ ವಿದ್ಯಾರ್ಥಿಗಳನ್ನ ನಿರ್ಮಾಣ ಮಾಡತಕ್ಕಂಥ ಶಕ್ತಿ ಕೇವಲ ಗುರುಗಳಿಗಿದೆ, ಕೇವಲ ಒಬ್ಬ ಶಿಕ್ಷಕನಿಗಿದೆ ಅಂತಕ್ಕಂಥ ಮಾತನ್ನ ಅರ್ಥ ಮಾಡ್ಕೊಳ್ಬೇಕು. ಶಿಕ್ಷಕರು ಹೇಳ್ತಕ್ಕಂಥ ಒಂದೊಂದು ಮಾತು ಕೇವಲ ಅದನ್ನು ಮಾತು ಅನ್ಕೋಬೇಡಿ, ಅದು ಮಂತ್ರ ಆಗಿರುತ್ತೆ, ಅದು ಅವರ ಮಂತ್ರ ಆಗಿರುತ್ತೆ ಅಂತಕ್ಕಂಥ ಮಾತನ್ನ ಒಪ್ಕೊಳ್ಬೇಕು ಇವತ್ತು. ಕಾರಣ ಅನೇಕ ತಂದೆ ತಾಯಿಗಳು ಬರ್ತಾರೆ, ಪೋಷಕರು ಬರ್ತಾರೆ ಶಾಲೆಗೆ, ಶಿಕ್ಷಕರೇ ಮೇಷ್ಟ್ರೇ ನಮ್ಮ ಮಕ್ಕಳನ್ನ ಮಾತು ಕೇಳ್ತಾ ಇಲ್ಲ, ದಯವಿಟ್ಟು ನೀವು ಒಂದು ಮಾತು ಹೇಳಿ ಹೂ ಅಂದು ಬಿಡ್ತಾರೆ, ನೀವ್ ಹೇಳಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಕಾರಣ ಶಿಕ್ಷಕರು ಹೇಳುವ ಒಂದೊಂದು ಮಾತು ಅದು ಕೇವಲ ಮಾತಾಗಿರಲ್ಲ, ಅದು ಮಂತ್ರವಾಗಿರುತ್ತೆ. ಶಿಕ್ಷಕ ಕೇವಲ ಶಿಕ್ಷಕನಲ್ಲ, ಅವನು ಶಿಲ್ಪಿ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಅಂತಹ ಒಂದು ಶಕ್ತಿ ಶಿಕ್ಷಕನಲ್ಲಿದೆ. ಶಿಕ್ಷಕನನ್ನ ನಮಾಮಿ ಅಂತ ಕರೀತಾರೆ, ಅಂತ ಹೇಳಿದ್ರೆ ನಗುತ್ತಾ ಮಾತನಾಡುವ ಮಿತ್ರ. ನಮಾಮಿ ಅಂದ್ರೆ ನಾ ಅಂದ್ರೆ, ನಗುತ್ತಾ ಮಾ ಅಂದ್ರೆ ಮಾತನಾಡುವ, ಮೀ ಅಂದ್ರೆ ಮಿತ್ರ. ಹೀಗೆ ನಗುತ್ತಾ ಮಾತನಾಡುವ ಮಿತ್ರ. ಶಿಕ್ಷಕರು ಮಕ್ಕಳಲ್ಲಿ ಒಂದು ಹುಮ್ಮಸ್ಸನ್ನ ಒಂದು ಶಕ್ತಿಯನ್ನ ಕೊಡ್ತಕ್ಕಂಥದ್ದು ಆ ಶಿಕ್ಷಕರ ಒಂದು ಗುಣವಾಗಿದೆ. ಆ ಶಕ್ತಿ ಬೇರೆ ಯಾರು ಅಲ್ಲ, ಶಿಕ್ಷಕ ಒಂದು ಗುರು ಅಂತ ಹೇಳಿ ಇವತ್ತು ನಾವು ಒಪ್ಕೊಳ್ಬೇಕು. ದೇಶಕ್ಕೆ ಏನಾದ್ರೂ ಇವತ್ತು ಪ್ರಧಾನಮಂತ್ರಿಯನ್ನ ನೀಡಬೇಕು ಅಂದ್ರೆ, ಒಬ್ಬ ರಾಜ್ಯಕ್ಕೆ ಮುಖ್ಯಮಂತ್ರಿಯನ್ನು ನೀಡಬೇಕು ಅಂದ್ರೆ ಅದು ಕೇವಲ ಬೇರೆ ಯಾರು ಅಲ್ಲ, ಶಿಕ್ಷಕ ಒಬ್ಬ ಗುರು ನೀಡಲಿಕ್ಕೆ ಮಾತ್ರ ಸಾಧ್ಯ. ಆದ್ದರಿಂದ ಈ ಪ್ರಧಾನಮಂತ್ರಿಗಿಂತ ಒಬ್ಬ ಮಂತ್ರಿಗಿಂತ ದೊಡ್ಡ ಪದವಿ ಅಂದ್ರೆ ಶಿಕ್ಷಕ. ಅಂತಹ ಪದವಿ ಯಾವತ್ತು ನಾವು ಕಾಪಾಡಿಕೊಳ್ಬೇಕು, ಅದು ಬಹಳ ದೊಡ್ಡ ಪದವಿ. ಅಂತಹ ಒಬ್ಬ ಶಿಕ್ಷಕನನ್ನ ಗುರುತಿಸತಕ್ಕಂತಹ ಒಂದು ಮಹಾನ್ ಕೆಲಸವನ್ನ ಮಾಡುವವರು ಅಂತ ಹೇಳಿ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್. ಸಮಾಜಕ್ಕೆ ದೇಶಕ್ಕೆ ಒಬ್ಬ ಶಿಕ್ಷಕನ ಅಗತ್ಯತೆ ಏನಿದೆ, ಒಬ್ಬ ಶಿಕ್ಷಕನ ಮಹತ್ವ ಏನು ಅಂತ ತಿಳಿಸಿಕೊಟ್ಟವರು ಅಂತ ಹೇಳಿ ಯಾರು ಅಲ್ಲ, ಸರ್ವೇಪಲ್ಲಿ ರಾಧಾಕೃಷ್ಣ ಅವರು. ಆದ್ದರಿಂದ ಅವರ ಹುಟ್ಟುಹಬ್ಬವನ್ನ ಅವರ ಇಚ್ಛೆಯಂತೆ ನಾವು ಪ್ರತಿ ವರ್ಷ ಸೆಪ್ಟೆಂಬರ್ 5ರಂದು ಶಿಕ್ಷಕ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತಾ ಹೋಗ್ತೀವಿ. ಅದು 1967ರಿಂದ ಪ್ರಾರಂಭವಾಯಿತು. 1962ರಿಂದ ಸೆಪ್ಟೆಂಬರ್ 5ರಿಂದ ಪ್ರತಿ ವರ್ಷ ಇಂದಿಗೂ ಸಹ ನಾವು ರಾಷ್ಟ್ರಾದ್ಯಂತ ದೇಶಾದ್ಯಂತ ಶಿಕ್ಷಕ ದಿನಾಚರಣೆಯನ್ನ ಆಚರಣೆ ಮಾಡ್ಕೊಂಡ್ಬಂದಿದ್ವಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳು.